ಬೆಟ್ಟದ ಜೀವ ನೋಡಿದಾಗ ನಾನ್ ಆ ಪ್ರಪಂಚಕ್ಕೆ ಹೊಸಬ. ಆತರನು ಒಂದು ಬೆಟ್ಟದ ತುದಿಲ್ ಒಂದು ಮನೆ ಮಾಡ್ಕೊಂಡಿರುತ್ತೆ, ಒಂದ್ ಸಣ್ಣ ಕುಟುಂಬ, ಮಗ ಕಳೆದೋಗಿರುತ್ತೆ, ಆ ಒಂದು ವಾತಾವರಣಕ್ಕೆ ನಾನ್ ಹೊಸಬ. ಅದನ್ನ ನನ್ಗೆ ತೆರೆದುಕೊಳ್ಳೋದಕ್ಕೆ ಸಾಧ್ಯತೆ ಆಗಿದ್ದು ಆ ಸಿನಿಮಾದ ಮೂಲಕ. ನಾವು ಒಂದು 80% ಆಫ್ ಯೂತ್ಸ್ ಏನಿದೀವಿ ಪುಸ್ತಕಗಳನ್ನ ಓದಲ್ಲ. ಈಗಿರೋ ಒಂದು ಫಾಸ್ಟ್ ಮೂವಿಂಗ್ ಲೈಫ್ ನಲ್ಲಿ ಪುಸ್ತಕಗಳನ್ನ ಓದಲ್ಲ. ಅಂತವ್ರಿಗೆ ಈ ರೀತಿ ಆದ್ರೂ ಕೃತಿಗಳ ಒಂದು ಪರಿಚಯ ಆಗ್ಲಿ. ಮುಂಗಾರು ಮಳೆ ರಿಲೀಸ್ ಆದಾಗ ಕಾರ್ವೋಲೋ ಬಗ್ಗೆ ಎಲ್ಲ ಮಾತಾಗ್ತಿತ್ತು, ಅಂದ್ರೆ ಕಾರ್ವೋಲೋ ಮಾಡ್ಬೇಕು ಬಟ್ರು ನಾವು ಗಾಳಿಪಟದಲ್ಲಿ ಮೋಸ್ಟ್ಲಿ ತರ್ತಾರ ಹಂದಿ ಹೊಡೆಯ ಸೀಕ್ವೆನ್ಸ್ ಎಲ್ಲ ತಂದಾಗ. ಯಾಕೆಂದ್ರೆ ನಮ್ ಯಾವತ್ತು ನಾವು ಇವತ್ತು ಟಿಲ್ ಟುಡೇ ಬಟ್ರಿಂದ ತೇಜಸ್ವಿಯವ್ರದ್ದು ಒಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು. ಯಾಕೆಂದ್ರೆ ಅವರು ತುಂಬಾ ತೇಜಸ್ವಿಯವ್ರನ್ನ ಇಷ್ಟಪಡ್ತಾರೆ, ಸೂರ್ಯವರಾಗ್ಲಿ ಮತ್ತು ಅವ್ರಿಂದ ಒಂದು ನಾವೆಲ್ ಪೂರ್ಣಚಂದ್ರ ತೇಜಸ್ವಿಯವ್ರದ ನನ್ನ ತೆರೆ ಮೇಲೆ ಅವ್ರ ಡೈರೆಕ್ಷನ್ ನೋಡಕ್ಕೆ ಇಷ್ಟಪಡ್ತೀನಿ.